ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ದ್ರೋಣ ಎಜುಗೆ ಸ್ವಾಗತ ನಾವಿಂದು ಆರನೇ ತರಗತಿಯ ಎಂಟನೇ ಅಧ್ಯಾಯವಾದಂತಹ ದೇಹದ ಚಲನೆಗಳು ಎಂಬ ಅಧ್ಯಾಯದ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಅಲ್ವಾ ಈ ಹಿಂದೆ ನಾವು ನಮ್ಮ ದೇಹ ಯಾವ ರೀತಿ ರಚನೆ ಆಗಿದೆ ಹಾಗೆ ಅದು ಚಲನೆಗೆ ಯಾವ ರೀತಿ ಅದಕ್ಕೆ ಸಹಾಯ ಮಾಡುತ್ತೆ ಹೀಗೆ ಸಂಧಿಗಳಾಗಿರ್ಬಹುದು ನಂತರ ಕೆಲವು ಕೀಲುಗಳು ಅಲ್ವಾ ಎಲ್ಲಿವರೆಗೂ ಕಲ್ತಿದ್ವಿ ತಿರುಗಾಣಿ ಕೀಲುಗಳು ಅನ್ನೋವರೆಗೂ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ಹಾಗಾದರೆ ಮುಂದುವರಿತಾ ಇನ್ನು ಯಾವೆಲ್ಲ ರೀತಿಯಾದಂತಹ ಕೀಲುಗಳು ಅಥವಾ ಸಂಧಿಗಳು ನಮ್ಮ ಮಾನವನ ದೇಹದಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ಹಾಗೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳೇ ಬಿಜಾಗರಿ ಕೀಲು ಅಂದರೆ ಹಿಂಜ್ ಜಾಯಿಂಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಏನಿದು ಇದು ನಮ್ಮ ದೇಹದ ಯಾವ ಭಾಗದಲ್ಲಿರುತ್ತೆ ಅಂತ ಅಂದ್ರೆ ಮೊದಲನೇದಾಗಿ ನಿಮ್ಮ ಮನೆಯ ಬಾಗಿಲನ್ನು ನೀವು ಗಮನಿಸಿ ಅಲ್ವಾ ನಿಮಗೆ ಈ ಚಿತ್ರ ಸಹ ಕಾಣ್ತಾ ಇರಬಹುದು ಅದರಲ್ಲಿ ನಿಮ್ಮ ಬಾಗಿಲನ್ನು ನೀವು ಸುಲಭವಾಗಿ ಮುಚ್ಚಬಹುದು ಹಾಗೆ ತೆಗಿಬಹುದು ಅಲ್ವಾ ಹೇಗೆ ಈ ರೀತಿ ಮಾಡಬಹುದು ಅಂದ್ರೆ ನೀವು ಸೂಕ್ಷ್ಮವಾಗಿ ಆ ಬಾಗಿಲನ್ನ ಗಮನಿಸಿದಾಗ ವಿದ್ಯಾರ್ಥಿಗಳೇ ನಿಮಗೆ ಆ ಬಾಗಿಲಿನ ಸಂಧಿಯಲ್ಲಿ ಒಂದು ಕೀಲು ಕಾಣುತ್ತೆ ನೋಡಿ ಅಂದ್ರೆ ಸಪೋರ್ಟಿಂಗ್ ಆಗಿ ಒಂದು ಉಪಕರಣವನ್ನ ಬಳಸಿರ್ತಾರೆ ಅಲ್ವಾ ಅದೇ ರೀತಿ ನಮ್ಮ ದೇಹದಲ್ಲೂ ಸಹ ಈ ರೀತಿ ಯಾವ ರೀತಿ ಬಾಗಿಲಿಗೆ ಆ ಕೀಲುಗಳು ಸಪೋರ್ಟ್ ಮಾಡ್ತಾ ಇದೆ ಮುಚ್ಚೋದಕ್ಕಾಗಿರಬಹುದು ತೆಗಿಯೋದಕ್ಕಾಗಿರ್ಬಹುದು ಅಂದರೆ ಅದು ಚಲನೆಯನ್ನು ಮಾಡೋದಕ್ಕೆ ಯಾವ ರೀತಿ ಅದು ಸಹಾಯ ಮಾಡ್ತಿದೆ ಅದೇ ರೀತಿ ನಮ್ಮ ದೇಹದಲ್ಲೂ ಸಹ ಒಂದು ಕೀಲು ಅನ್ನುವಂತಿದೆ ಅದು ಬಿಜಾಗರಿ ಕೀಲು ಅಂತ ಯಾವುದು ಹಿಂಜ್ ಜಾಯಿಂಟ್ ಅನ್ನೋದು ಇದು ನಮ್ಮ ದೇಹಕ್ಕೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ಉದಾಹರಣೆಗೆ ಹೇಳೋದಾದರೆ ಮೊಣಕೈ ಅಲ್ವಾ ಮೊಣಕೈನ ನೀವು ತಿರುಗಿಸಿ ನೋಡಬಹುದು ಅಲ್ವಾ ಅದನ್ನ ಯಾವ ರೀತಿ ಬೇಕಾದ್ರೂ ತಿರುಗಿಸಬಹುದು ಅದು ಮೊಣಕೈನ ಮೂಳೆ ಮತ್ತು ಭುಜದ ಮೂಳೆಗಳ ನಡುವೆ ಒಂದು ಕೀಲುಗಳಿರುತ್ತೆ ಆ ಕೀಲಿನ ಸಹಾಯದಿಂದ ನಮ್ಗೆ ಈ ಮೊಣಕೈನ ನಾವು ಸುಲಭವಾಗಿ ತಿರುಗಿಸಬಹುದು ಯಾವ ರೀತಿ ಬಾಗಿಲಿಗೆ ಯಾವ ರೀತಿ ಕೀಲುಗಳಿರುತ್ತೋ ಆ ರೀತಿ ನಮ್ಮ ದೇಹದಲ್ಲೂ ಸಹ ಈ ಬಿಜಾಗರಿ ಕೀಲು ಅಂತದ್ದು ಸಹಾಯ ಮಾಡುತ್ತೆ ಹಾಗಾದ್ರೆ ಇದನ್ನ ಒಂದು ಚಟುವಟಿಕೆ ಮುಖಾಂತರ ಇನ್ನೂ ಸುಲಭವಾಗಿ ತಿಳ್ಕೊಳ್ಬಹುದು ಹೇಗೆ ಗೊತ್ತಾ ಒಂದು ಶೀಟ್ ಶೀಟನ್ನು ತೆಗೆದುಕೊಳ್ಳಿ ಅದನ್ನು ಸುರುಳಿ ಆಕಾರದಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ ಆ ರೀತಿ ಅದನ್ನು ಸುರುಳಿ ಆಕಾರದಲ್ಲಿ ಸುತ್ತಿಬಿಟ್ಟು ಆ ಸಿಲಿಂಡರ್ನ ಮಧ್ಯಕ್ಕೆ ನೀವು ಒಂದು ಪೆನ್ಸಿಲ್ನ ಸಹಾಯದಿಂದ ಆ ಸಿಲಿಂಡರನ್ನು ಚುಚ್ಚಿ ಆಯ್ತಾ ಈಗ ಅದರ ಒಳಗೆ ಏನಾಗಿದೆ ಟೊಳ್ಳಾಗಿದೆ ಅಲ್ವಾ ಈ ಪೆನ್ಸಿಲನ್ನು ಆ ಸಿಲಿಂಡರ್ಗೆ ಚುಚ್ಚಿದ ಮೇಲೆ ಅದು ಯಾವ ರೀತಿ ಚಲನೆಯನ್ನು ಹೊಂದ್ತಾ ಇದೆ ನೋಡ್ತಾ ಇದ್ದೀರಲ್ಲ ಆ ಇದೇ ರೀತಿ ಇಲ್ಲಿ ಬೀಜ ಕೀಲು ಅನ್ನುವಂಥದ್ದು ಸಹ ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಮೊಣಕೈ ಎನ್ನುವಂತಹ ಅಂಗದಲ್ಲಿ ಈ ರೀತಿಯಾದಂತಹ ಚಲನೆಯನ್ನು ಉಂಟು ಮಾಡೋದಕ್ಕೆ ಈ ಕೀಲು ಸಹಾಯ ಮಾಡುತ್ತೆ ಅಲ್ವಾ ಹಾಗಾದ್ರೆ ಇದು ಬಿಜಾಗರಿ ಕೀಲುಗಳು ಯಾವ ಜಾಗದಲ್ಲಿರುತ್ತೆ ಹಾಗೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಚಟುವಟಿಕೆ ಮುಖಾಂತರ ಸಹ ತಿಳ್ಕೊಂಡ್ವಿ ಅಲ್ವಾ ಹಾಗೆ ನಂತರ ಇನ್ನು ಯಾವ ಮೂಳೆಗಳಿದೆ ನಮ್ಮ ದೇಹದಲ್ಲಿ ಅಂತಂದ್ರೆ ಮತ್ತೊಂದು ರೀತಿಯಾದಂತಹ ಕೀಲುಗಳು ಬಂದು ಸ್ಥಿರ ಕೀಲುಗಳು ಹೆಸರಿನಲ್ಲಿ ಹೇಳ್ತಿದೆ ಸ್ಥಿರ ಅಂದ್ರೆ ಅದು ಆ ಜಾಗದಲ್ಲೇ ಇರುತ್ತೆ ಬೇರೆ ಜಾಗಕ್ಕೆ ಅದು ಕದಲೋದಿಲ್ಲ ಅನ್ನುವಂತಹ ಅರ್ಥ ಬರುತ್ತೆ ಅಲ್ವಾ ಇದು ಯಾವ ಜಾಗದಲ್ಲಿ ಇರುತ್ತೆ ಅಂತಂದ್ರೆ ನಮ್ಮ ತಲೆಯಲ್ಲಿರುವಂತಹ ಮೂಳೆಗಳ ನಡುವೆ ನಿಮಗೆ ಗೊತ್ತಲ್ವಾ ನಮ್ಮ ತಲೆಯನ್ನು ನೀವು ನಿಮ್ಮ ಕೈಯಿಂದ ಮುಟ್ಟಿ ನೋಡಿ ವಿದ್ಯಾರ್ಥಿಗಳೇ ನಿಮ್ಗೆ ಯಾವೆಲ್ಲ ಅನುಭವ ಆಗುತ್ತೆ ನಮಗೆ ಕಣ್ಣು ಕಿವಿ ಮೂಗು ಬಾಯಿ ಅಲ್ವಾ ಈ ಎಲ್ಲವೂ ನಾವು ಸ್ಪರ್ಶಿಸಿ ತಿಳ್ಕೊಳ್ತೀವಿ ಹಾಗೆ ಅವು ಗಟ್ಟಿಯಾಗಿ ನಮಗೆ ಅನುಭವ ಆಗುತ್ತೆ ಯಾಕೆಂದ್ರೆ ಆ ತಲೆ ಬುರುಡೆಯ ಒಳಗೆ ಮೂಳೆಗಳಿವೆ ಅಲ್ವಾ ಇದನ್ನ ಈಗಾಗ್ಲೇ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ವಿ ಆ ಮೂಳೆಗಳು ಅಂತಂದ್ರೆ ನಮ್ಮ ತಲೆಯಲ್ಲಿರುವ ಆ ಮೂಳೆಗಳ ನಡುವೆ ಏನಿರುತ್ತೆ ಕೆಲವು ಕೀಲುಗಳಿರುತ್ತೆ ಅದನ್ನೇ ನಾವು ಈಗ ಚರ್ಚಿಸ್ತಾ ಇರೋದು ಅಂದ್ರೆ ಅವೇ ಸ್ಥಿರ ಕೀಲುಗಳು ಅಲ್ವಾ ಈಗ ನಮ್ಮ ಕೈಯನ್ನ ಅಥವಾ ಕಾಲನ ಉದಾಹರಣೆಯಾಗಿ ತಗೊಂಡ್ರೆ ಅಲ್ಲಿರುವಂತಹ ಕೀಲುಗಳು ಏನ್ ಮಾಡುತ್ತೆ ಮೂಳೆಗಳಿಗೆ ಚಲನೆಗೆ ಸಹಾಯ ಮಾಡುತ್ತೆ ಅಲ್ವಾ ಕೈಯನ್ನ ತಿರುಗ್ಸೋದಕ್ಕಾಗಿರ್ಬಹುದು ಅಥವಾ ಕಾಲಿನಿಂದ ನಡೆಯೋದಕ್ಕಾಗಿರ್ಬಹುದು ಅಲ್ವಾ ವಿದ್ಯಾರ್ಥಿಗಳೇ ಅವು ಏನ್ ಮಾಡುತ್ತೆ ಆ ಕೀಲುಗಳು ಮೂಳೆಗಳು ಚಲಿಸೋದಕ್ಕೆ ಸಹಾಯ ಮಾಡುತ್ತೆ ಆದ್ರೆ ನಮ್ಮ ತಲೆಯಲ್ಲಿರುವಂತಹ ಮೂಳೆಗಳು ಅಥವಾ ಆ ನಮ್ಮ ತಲೆಯಲ್ಲಿರುವಂತಹ ಕೆಲವು ಕೀಲುಗಳು ಏನ್ ಮಾಡುತ್ತೆ ಆ ಮೂಳೆಗಳನ್ನ ಚಲಿಸೋದಕ್ಕೆ ಸಹಾಯ ಮಾಡೋದಿಲ್ಲ ಅಲ್ವಾ ಉದಾಹರಣೆಗೆ ಹೇಳೋದಾದ್ರೆ ಈಗ ನಿಮ್ಮ ಬಾಯನ್ನ ಅಗಲವಾಗಿ ತೆರಿಬೇಕು ಆಗ ತೆರೆದ್ರಿ ಅಲ್ಲ ಆಗ ನೀವೇನ್ ಮಾಡ್ತೀರಾ ನಿಮ್ಮ ಕೆಳದವಡೆಯನ್ನ ನೀವು ಸುಲಭವಾಗಿ ಅಲ್ಲಾಡಿಸ್ಬಹುದು ಅಥವಾ ಅಲ್ವಾ ಚಲನೆಯನ್ನು ಮಾಡಬಹುದು ಅದೇ ರೀತಿ ಮೇಲ್ದವಡೆಯ ಭಾಗವನ್ನ ಚಲಿಸೋದಕ್ಕಾಗುತ್ತಾ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಆಗಲ್ಲ ಅಲ್ಲ ಯಾಕೆ ಅಂತ ಅಲ್ಲಿ ಸ್ಥಿರ ಕೀಲುಗಳು ಜೋಡಣೆ ಆಗಿರುತ್ತೆ ಅಲ್ಲಿ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಅಥವಾ ಮೇಲ್ದವಡೆಯ ಭಾಗದಲ್ಲಿ ಯಾವುದಿರುತ್ತೆ ಸ್ಥಿರ ಕೀಲುಗಳು ಜೋಡಣೆ ಆಗಿರುತ್ತೆ ಹಾಗಾಗಿ ನಮ್ಮ ತಲೆ ಬುರುಡೆಯಲ್ಲಿರುವಂತಹ ಮೂಳೆಗಳನ್ನ ಅದು ಚಲನೆಗೆ ಒಳಪಡಿಸೋದಿಲ್ಲ ಗೊತ್ತಾಯ್ತಲ್ಲ ಇದನ್ನ ನಾವು ಸ್ಥಿರ ಕೀಲುಗಳು ಅಥವಾ ಫಿಕ್ಸಡ್ ಜಾಯಿಂಟ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ ಹಾಗೆ ಇದಿಷ್ಟು ಸ್ಥಿರ ಕೀಲುಗಳ ಬಗ್ಗೆ ತಿಳಿದುಕೊಂಡ್ವಿ ನಂತರ ದೇಹದ ವಿವಿಧ ಭಾಗಗಳಿಗೆ ವಿವಿಧ ಆಕಾರಗಳನ್ನು ಕೊಡುವಂಥದ್ದು ಯಾವುದು ಅಲ್ವಾ ಈಗ ಒಬ್ಬ ಮನುಷ್ಯ ಅಂತ ಅಂದರೆ ಅವನು ನೋಡೋದಕ್ಕೆ ಈ ರೀತಿಯಲ್ಲೇ ಇರ್ತಾನೆ ಅಂತ ನಿಮಗೆ ಗೊತ್ತಲ್ಲ ಎರಡು ಕೈ ಇರುತ್ತೆ ಕಾಲಿರುತ್ತೆ ಕಣ್ಣು ಕಿವಿ ಮೂಗು ಅಲ್ವಾ ಇದನ್ನು ನೋಡಿದ ತಕ್ಷಣ ನೀವು ಆತ ಒಬ್ಬ ಮನುಷ್ಯ ಅಂತ ಹೇಳ್ತೀರಿ ಆದರೆ ಅಮೀಬವನ್ನು ನೋಡಿದಾಗ ಇಲ್ಲ ಅದು ನಮ್ಮ ಬರಿ ಕಣ್ಣಿಗೆ ಕಾಣೋದಿರ್ಲಿ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಆಕಾರ ಅನ್ನೋದಿಲ್ಲ ಅಲ್ವಾ ವಿದ್ಯಾರ್ಥಿಗಳೇ ಅದೇ ರೀತಿ ಈಗ ಮನುಷ್ಯನು ಸಹ ಅಮೀಬದ ರೀತಿ ಇಲ್ಲ ಅಲ್ಲ ಆ ರೀತಿ ಇಲ್ಲ ಮನುಷ್ಯ ಮನುಷ್ಯನಿಗೆ ನಿರ್ದಿಷ್ಟವಾದಂತಹ ಆಕಾರ ಇದೆ ಹಾಗಾದ್ರೆ ಆ ಆಕಾರಕ್ಕೆ ಏನು ಕಾರಣ ಅಲ್ವಾ ನಾವು ನಿರ್ದಿಷ್ಟವಾಗಿ ಹೀಗೆ ಇರಬೇಕು ಅನ್ನೋದಕ್ಕೆ ಕಾರಣ ಏನು ನಮ್ಮ ದೇಹದಲ್ಲಿರುವಂತಹ ಮೂಳೆಗಳು ಅಂತ ಹೇಳ್ಬಹುದು ಅಲ್ವಾ ಮೂಳೆಗಳು ನಿರ್ದಿಷ್ಟವಾಗಿ ಅಲ್ಲಿ ರೂಪುಗೊಂಡಿರೋದ್ರಿಂದ ಅದರ ಮೇಲೆ ಈ ಚರ್ಮ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನಮ್ಮ ದೇಹ ಒಂದು ನಿರ್ದಿಷ್ಟವಾದಂತಹ ಆಕಾರ ಅಥವಾ ರೂಪವನ್ನು ಹೊಂದಿರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ ಮೂಳೆ ಸಹ ನಮ್ಮ ದೇಹದಲ್ಲಿ ಬಹು ಮುಖ್ಯವಾದಂತಹ ಒಂದು ಏನು ಅಂಶ ಅಂತ ಹೇಳ್ಬಹುದು ಹಾಗೆ ಇನ್ನ ಉದಾಹರಣೆಗೆ ಹೇಳೋದಾದ್ರೆ ವಿದ್ಯಾರ್ಥಿಗಳೇ ಈಗ ನೀವು ಒಂದು ಗೊಂಬೆಯನ್ನ ಮಾಡಬೇಕು ಅಂತ ಅನ್ಕೊಳ್ಳಿ ಆಯ್ತಾ ಈಗ ನೀವು ಗೊಂಬೆಯನ್ನು ತಯಾರು ಮಾಡಬೇಕು ಅಂತ ಅಂದಾಗ ನೀವು ನೇರವಾಗಿ ಹೋಗಿ ಗೊಂಬೆಗೆ ಏನೇನು ಬೇಕು ಅಂದ್ರೆ ಗೊಂಬೆಯನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ತಂದಿಟ್ಕೊಂಡು ಮಾಡ್ಬಿಡ್ತೀರಾ ಇಲ್ಲ ಅದಕ್ಕೆ ಬೇಕಾದಂತಹ ಮೊದಲೇ ಪ್ರೀ ಮಾಡ್ಕೊಂತೀರಾ ಅಲ್ವಾ ಗೊಂಬೆ ನಾನು ಮಾಡುವಂತಹ ಗೊಂಬೆ ಈ ರೀತಿ ಇರಬೇಕು ಅದರ ಆಕಾರ ಈ ರೀತಿ ಇರಬೇಕು ಅಂತ ನೀವೇನು ಮಾಡ್ತೀರಾ ಪೂರ್ವಯೋಜಿತವಾಗಿ ಕೆಲವೊಂದು ಅಂಶಗಳನ್ನ ನೀವು ತಯಾರು ಮಾಡ್ಕೊತೀರಾ ಅಲ್ವಾ ಅದೇ ರೀತಿ ಮನುಷ್ಯನ ದೇಹ ಆಗಬೇಕು ಅಂದ್ರು ಸಹ ಅಲ್ಲಿ ಯೋಜಿತವಾಗಿ ಮೂಳೆಗಳು ಏನಾಗಿರ್ಬೇಕು ರೂಪುಗೊಂಡಿರಬೇಕು ಆಗ ಮಾತ್ರ ಒಬ್ಬ ಮನುಷ್ಯನ ಆಕಾರ ಏನಿದೆ ಅದು ನಮಗೆ ಸಿಗ್ತಾ ಹೋಗುತ್ತೆ ಅದನ್ನ ನಾವೇನಂತೀವಿ ಸ್ಕೆಲಿಟನ್ ಅಥವಾ ಅಸ್ಥಿ ಪಂಜರ ಅಂತ ಕರಿತೀವಿ ಏನನ್ನ ನಮ್ಮ ದೇಹಕ್ಕೆ ಆಕಾರ ಕೊಡಲು ಇರುವಂತಹ ಚೌಕಟ್ಟನ್ನು ನಾವು ಅಸ್ಥಿ ಪಂಜರ ಅಂತ ಕರಿತೀವಿ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ವಿದ್ಯಾರ್ಥಿಗಳೇ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು thank you